ಪಬ್ಲಿಕ್ ಟಿವಿಯಲ್ಲಿ ಬರುವ ಎಲ್ಲ ಸುದ್ದಿಗಳು ಇಲ್ಲಿಯವರೆಗೆ ನಮ್ಮ ವೆಬ್ಸೈಟ್ನಲ್ಲಿ ಕನ್ನಡದಲ್ಲಿ ಇರ್ತಿತ್ತು. ಹೌದು, ಕನ್ನಡದಲ್ಲಿ ನಮ್ಮದು ಲೈವ್ ಅದು ಇದು ಸುದ್ದಿಗಳು, ಆಮೇಲೆ ನಿಮಗೆ ಮೊಬೈಲಲ್ಲಿ ಆ್ಯಪಲ್ಲಿ ಪಬ್ಲಿಕ್ ಟಿವಿ ಆ್ಯಪಲ್ಲೇ ಅಲರ್ಟ್ ಕೊಡೋದು ಎಲ್ಲ ಇದೆ. ಈಗ ಅದನ್ನೆಲ್ಲ ಇಂಗ್ಲೀಷ್ನಲ್ಲೂ ತಂದಿದ್ದೀವಿ. ಇಂಗ್ಲೀಷ್ ಟಿ ವೆಬ್ಸೈಟ್ ಇವತ್ತಿಂದ ಪ್ರಾರಂಭವಾಗಿದೆ. ಇಂಗ್ಲೀಷ್ ಡಾಟ್ ಪಬ್ಲಿಕ್ ಟಿವಿ ಡಾಟ್ ಇನ್ಗೆ ಲಾಗಿನ್ ಆದರೆ ಇಂಗ್ಲೀಷ್ ತೊಗೊಳೋದಕ್ಕೆ ನೀವು ಸುದ್ದಿಗಳನ್ನೆಲ್ಲ ಓದ್ಕೋಬೋದು. ಇದು ಒಂದೇನು ಅಂತಂದರೆ ಇದರ ವ್ಯತ್ಯಾಸ, ಇದರಲ್ಲಿ ಸ್ವಲ್ಪ ಅಂತಾರಾಷ್ಟ್ರೀಯ ರಾಷ್ಟ್ರೀಯ ಸುದ್ದಿಗಳು ಇತರೆ ಸುದ್ದಿಗಳನ್ನು ಎಲ್ಲವನ್ನು ತರ್ತಾರೆ. ಪ್ಲಸ್ ನಮ್ಮದು ಆ್ಯಪ್ಗೆ ನೀವು ಬಂದರೆ ನಿಮ್ಗೆ ಅಲರ್ಟ್ಸು ಸಿಕ್ಕತ್ತೆ, ಮತ್ತು ಡೇನಲ್ಲಿ ಸಣ್ಣ ಸಣ್ಣದಾಗಿ ನೋಡಿಕೊಂಡ್ರೆ ಸಾಕು ನನಗೆ ಅನ್ನೋರಿಗೆ ಸಣ್ಣ ಸಣ್ಣಕ್ಕೂ ಸಿಗೋವಂಥದ್ದು ಎಲ್ಲವೂ ಇದೆ. ನೀವು ಓದ್ಬೋದು, ನಿಮ್ಮ ಫೀಡ್ಬ್ಯಾಕ್ಗಳನ್ನು ಅದಕ್ಕೆ ಕಳಿಸಿ. ಬಿಕಾಸ್ ನಾನೇ ಅದನ್ನು ಗಮನಿಸ್ಕೋತಾ ಇರೋದ್ರಿಂದ ನಿಮ್ಮ ಫೀಡ್ಬ್ಯಾಕ್ಗೆ ನಾವು ಉತ್ತರ ಮಾಡಿದ್ರೂ ಮಾಡ್ಬೋದು, ಹೇಳೋಕ್ಕಾಗಲ್ಲ.